ಕಾಣಿಯೂರ ಸಮೀಪದ ಬೈತಡ್ಕ ಹೊಳೆಗೆ ಕಾರು ಬಿದ್ದ ಪ್ರಕರಣ ಸಂಬಂಧ ಇಬ್ಬರು ಯುವಕರ ಶವ ಪತ್ತೆಯಾಗಿದೆ ಕಳೆದ ಕೆಲ ದಿನಗಳಿಂದ ನಡೆಯುತ್ತಿದ್ದ ನಿರಂತರ ಶೋಧ ಕಾರ್ಯದ ಬಳಿಕ ಇಬ್ಬರು ಯುವಕರ ಮೃತದೇಹವನ್ನು ಮೇಲಕ್ಕೆತ್ತಲಾಗಿದೆ ಈ ಘಟನೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಾಣಿಯೂರ ಸಮೀಪದ ಬೈತಡ್ಕ ಹೊಳೆಗೆ ಕಾರು ಬಿದ್ದು ನಾಪತ್ತೆಯಾಗಿದ್ದ ಇಬ್ಬರು ಯುವಕರ ಮೃತದೇಹಗಳು ಪತ್ತೆಯಾಗಿದೆ ಮೃತರನ್ನು ವಿಟ್ಲದ ಕುಂಡಡ್ಕ ನಿವಾಸಿ ಧನುಷ್ ಹಾಗೂ ಕನ್ಯಾನ ನಿವಾಸಿ ಧನಂಜಯ ಎಂದು ಗುರುತಿಸಲಾಗಿದೆ ಕಾರು ಬಿದ್ದ 250 ಮೀಟರ್ ದೂರದ ಮರಕಡ ಹೊಳೆಯಲ್ಲಿ ಓರ್ವನ ಮೃತದೇಹ ಮೊದಲು ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ತೀವ್ರಗೊಳಿಸಿದ ರಕ್ಷಣಾ ತಂಡ ಅಲ್ಲಿ ಸ್ವಲ್ಪ ದೂರದಲ್ಲಿ ಇನ್ನೋರ್ವನ ಮೃತದೇಹವನ್ನು ಪತ್ತೆಹಚ್ಚಿ ಮೇಲಕ್ಕೆತ್ತಿದ್ದಾರೆ ಹೊಳೆಯಲ್ಲಿ ನೀರು ಕಡಿಮೆಯಾದ ಹಿನ್ನೆಲೆಯಲ್ಲಿ ಮೃತದೇಹವನ್ನು ಸುಲಭವಾಗಿ ಪತ್ತೆಹಚ್ಚಲು ಸಾಧ್ಯವಾಗಿದೆ ಕಾಣಿಯೂರು ಎಂಬಲ್ಲಿ ಮಂಜೇಶ್ವರ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯಲ್ಲಿ ಕಳೆದ ಶನಿವಾರ ಅಂದರೆ ಜುಲೈ 9 ರ ತಡರಾತ್ರಿ ಇಬ್ಬರು ಯುವಕರು ಮಾರುತಿ 800 ಕಾರಿನಲ್ಲಿ ವೇಗವಾಗಿ ಹೋಗುತ್ತಿದ್ದಾಗ ಕಾರು ಆಕಸ್ಮಿಕವಾಗಿ ಹೊಳೆಗೆ ಬಿದ್ದ ಪರಿಣಾಮ ಇಬ್ಬರು ಕೊಚ್ಚಿಕೊಂಡು ಹೋಗಿದ್ರು ಮರುದಿನ ಅಂದರೆ ಭಾನುವಾರ ಬೆಳಗ್ಗೆ ಈ ಘಟನೆ ಬೆಳಕಿಗೆ ಬಂದಿದೆ ಕಾರು ಹೊಳೆಯಲ್ಲಿ ಬಿದ್ದಿರುವ ದೃಶ್ಯ ಸಮೀಪದ ಮಸೀದಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಘಟನೆ ನಡೆದ ದಿನವೇ ಎಸ್ಡಿಆರ್ಎಫ್ ಸಿಬ್ಬಂದಿ ಕೊಚ್ಚಿ ಹೋಗಿದ್ದ ಕಾರನ್ನು ಪತ್ತೆ ಹಚ್ಚಿದ್ದರು ಆದರೆ ಮೃತದೇಹ ಸಿಕ್ಕಿರಲಿಲ್ಲ ಕೊನೆಗೂ ಅಗ್ನಿಶಾಮಕ ದಳ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಸಿಬ್ಬಂದಿ ಸ್ಥಳೀಯ ಪೊಲೀಸರು ಸತತ ಹುಡುಕಾಟ ನಿರಂತರ ಶೋಧ ನಡೆಸಿದ ಬಳಿಕ ಇಬ್ಬರ ಶವವು ಪತ್ತೆಯಾಗಿದೆ ಹಗ್ಗ ಬಳಸಿ ಒಂದು ಬದಿಯಿಂದ ಮೃತದೇಹಗಳನ್ನು ಮತ್ತೊಂದು ಬದಿಗೆ ಎಳೆದು ತರಲಾಗಿದೆ ಕಾರು ಒಂದು 10 ಮೀಟರ್ ದೂರದಲ್ಲಿ ಕಾರು ಬಿದ್ದಿರುವುದು ಕನ್ಫರ್ಮ್ ಆಯಿತು ನಂತರ ಶವವು ಅದರಲ್ಲಿ ಪತ್ತೆಯಾಗಲಿಲ್ಲ ಪುನಃ ಮಾರನೇ ದಿವಸ ಅವತ್ತು ಸಂಜೆವರೆಗೂ ಶವಗಳು ಎರಡು ಇದ್ದಿದೆ ಅಂತ ನಮಗೆ ಒಂದು ಮಾಹಿತಿ ಸಿಕ್ಕಿದ್ದು ಅವರಿಗೆ ಅಧಿಕಾರಿಗಳಿಗೆ ಎರಡು ಜನ ಇದ್ದರು ಅದರೊಳಗೆ ಅಂತ ಮತ್ತು ಸತತವಾಗಿ ಎರಡು ದಿನ ಕಾರ್ಯಾಚರಣೆ ಮಾಡಿ ಇವತ್ತು ಬೆಳಗ್ಗೆ ಮತ್ತೆ ಫೋನ್ ಬಂತು ಹೀಗೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಶವ ಇದೆ ಅಂತ ಫೋನ್ ಬಂತು ಅವರು ಮತ್ತೆಲ್ಲ ಸೇರಿಕೊಂಡು ಕಾರ್ಯಾಚರಣೆ ನಡೆಸಿ ಶವವನ್ನು ಇನ್ನೊಂದು ಬದಿಗೆ ತಂದು ಅದರ ಕೆಲಸವನ್ನು ಇವರು ಅಧಿಕಾರಿಗಳು ಮಾಡುತ್ತಿದ್ದಾರೆ ಈ ಘಟನೆ ನಡೆದ ಬಳಿಕ ಪ್ರಕರಣ ತಿರುವು ಕೂಡ ಪಡೆದುಕೊಂಡಿತ್ತು ಅಪಘಾತದ ಬಳಿಕ ಮನೆಯವರಿಗೆ ಕರೆ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಸಂಶಯಕ್ಕೆ ಎಡೆಮಾಡಿಕೊಟ್ಟಿತ್ತು ಕೊನೆಗೂ ಯುವಕರ ನಾಪತ್ತೆ ಸಂಬಂಧ ಮೂಡಿದ್ದ ಎಲ್ಲಾ ಗೊಂದಲಗಳಿಗೆ ತೆರೆ ಬಿದ್ದಿದ್ದು ಯುವಕರ ಮೃತದೇಹವನ್ನು ಮೇಲಕ್ಕೆತ್ತಲಾಗಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಬ್ಯೂರೋ ರಿಪೋರ್ಟ್ ಸ್ಕೈನೆಟ್ ಕನ್ನಡ